ಉಡುಪಿಯಲ್ಲಿ ಹತ್ತಿದಂತಹ ಕಿಡಿ ಇಡಿ ರಾಜ್ಯಕ್ಕೆ ವ್ಯಾಪಿಸ್ತು. ಈಗಲೂ ಹಾಗಾಗ್ಬಿಡುತ್ತಾ? ಮತ್ತೆ ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗ್ಬಿಡುತ್ತಾ? ಹಾಗಾಗಬಾರದು. ಯಾವುದೇ ಧರ್ಮದ ವಿದ್ಯಾರ್ಥಿಗಳಾಗಿರಲಿ ಕ್ಲೀನ್ ಆಗಿ ಕಾಲೇಜ್ಗೆ ಹೋಗಬೇಕು, ಪಾಠ ಕೇಳಬೇಕು. ಈಗ ಓಂ ಪ್ರಥಮ ಅಂತ ಶುರುವಾಗಿದೆ ಒಂದು ವಾರದ ಹಿಂದೆ. ಈಗಲೇ ಹೀಗಾಗ್ಬಿಟ್ರೆ ಮುಂದೇನು? ಯಾರು ಇಷ್ಟಕ್ಕೂ ಗೊಂದಲವನ್ನು ಉಂಟು ಮಾಡ್ತಾ ಇರೋದು? ಈ ಬಗ್ಗೆ ಚರ್ಚೆಯನ್ನು ನಾನು ಆರಂಭ ಮಾಡ್ತೀನಿ. ನನ್ನ ಜೊತೆಯಲ್ಲಿ ಮೂವರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಸನಾತನ ಧರ್ಮದ ವತಿಯಿಂದ ಮೋಹನ್ ಗೌಡರಿದ್ದಾರೆ. ನಮಸ್ತೆ ಮೋಹನ್ ಗೌಡ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿನಿ ಹಾರಿಕಾ ಮಂಜುನಾಥ್ ಇದ್ದಾರೆ. ನಮಸ್ತೆ ವಿದ್ಯಾರ್ಥಿನಿ ಹಾರಿಕಾ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಮುಸ್ಲಿಂ ಮುಖಂಡರು ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಜಾಕ್, ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಈ ಗೊಂದಲ ನಾನು ಒಂದು ವಿಚಾರ ಹೇಳಿಬಿಡ್ತೀನಿ ಶುರುಗೂ ಮೊದಲು. ಆರಂಭದಲ್ಲಿ ಕೋರ್ಟ್ ತೀರ್ಪು ಬಂದಾಗ ತಾವೇ ಶಿಕ್ಷಣ ಮುಖ್ಯ ಅಂತ ಹೇಳಿದ್ರಿ. ಉಡುಪಿಗೆ ಹೋಗಿ ವಿದ್ಯಾರ್ಥಿನಿಯರ ಮನವೊಲಿಕೆ ಮಾಡ್ತೀನಿ ಅಂತ ಹೋಗಿ ಬಂದ್ರಿ, ಆಯ್ತಾ? ಹಾಗಾಗಿ ಅಲ್ಲ, ಫಸ್ಟ್ ಅವ್ರ ಮನವೊಲಿಕೆ ಮಾಡಿ ಬಂದ್ರಲ್ಲ ತಾವು, ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಈ ವಿಚಾರದಲ್ಲಿ ಇವತ್ತು ನಡೀತಾ ಇರೋದ್ರಲ್ಲಿ ನಿಮಗೆ ಗೊಂದಲ ಉಂಟು ಮಾಡ್ತಿರೋದು ಯಾರು? ನೋಡಿ, ಗೊಂದಲ ಏನಿಲ್ಲ, ಸ್ವಲ್ಪ ಮಕ್ಕಳಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಒಂದು ಕರೆಕ್ಟಾಗಿ ಒಂದ್ಸಲ ಹೇಳ್ಬಿಡೋಣ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಯಾವ ಯಾವ ಕಾಲೇಜಿನಲ್ಲಿ CDC, CMC, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತಿದೆ. ಆ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಯೂನಿಫಾರ್ಮ್ ಅಂತ ಡಿಸೈಡ್ ಆಗಿದ್ದರೆ ಆ ಕಾಲೇಜ್ಗಳಲ್ಲಿ ಹಿಜಾಬನ್ನು ಧರಿಸಬಾರ್ದು. ಅಕಸ್ಮಾತ್ ನೀವು ಧರಿಸ್ಬಿಟ್ಟು ಬಂದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕೋರ್ಟಿನ ಆದೇಶದ ವಿರುದ್ಧ ತಾವು ಏನೂ ಮಾಡಬಾರ್ದು. ಆದರೆ ಇಲ್ಲಿ ಗೌರ್ಮೆಂಟ್ ಕೊಟ್ಟಿರುವ ನಿಮ್ಮ ಯೂನಿಫಾರ್ಮಲ್ಲೇ ಒಂದು ದುಪಟ್ಟ ಅಂತಿದೆ. ಆ ದುಪಟ್ಟವನ್ನು ನೀವು ತಲೆಗೆ ಕಟ್ಕೊಂಡು ಆರಾಮಾಗಿ ಬರ್ಬೋದು. ಅದನ್ನು ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡುವ ಹಾಗಿಲ್ಲ. ನೀವು ಕಾಲೇಜ್ ಒಳಗಡೆ ಅಲ್ಲ, ಕ್ಲಾಸ್ ರೂಮ್ ಒಳಗಡೆನೂ ಸಹ ನಿಮಗೆ ನಿಮ್ಮ ಯೂನಿಫಾರ್ಮಿನ ಒಂದು ಭಾಗ ನಿಮ್ಮ ದುಪಟ್ಟ. ಆ ದುಪಟ್ಟವನ್ನು ನೀವು ತಲೆಗೆ ಕಟ್ಕೊಂಡ್ಬಂದರೆ ಯಾರೂ ನಿಮಗೆ ಕೇಳುವ ಹಾಗಿಲ್ಲ. ಕೋರ್ಟ್ ಹೇಳಿರೋದೇನು? ನೀವು ನಿಮ್ಮ ಯಾವುದೇ ಒಂದು ಧರ್ಮದ ವಸ್ತ್ರವನ್ನು ಧರಿಸಬಾರ್ದು ಅಂತ ಕೋರ್ಟ್ ಹೇಳಿದೆ. ಅದು ಹಿಜಾಬ್. ಹಿಜಾಬ್ ಧರಿಸುವಾಗಿಲ್ಲ, ಆದ್ರೆ ಯೂನಿಫಾರ್ಮ್ ಅಲ್ಲಿರೋ ದುಪಟ್ಟವನ್ನು. ಇಲ್ಲೇ ಗೊಂದಲ ಶುರುವಾಗುತ್ತೆ. ಆರ್ಡರ್ನೇ ತಪ್ಪಾಗಿ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಆ ರೀತಿ ಆದೇಶದಲ್ಲಿ ನೀವು ಇದನ್ನ ಹಿಜಾಬ್ ರೀತಿಯಲ್ಲಿ ಧರಿಸಬಹುದು, ದುಪ್ಪಟ್ಟವನ್ನು ಈ ರೀತಿ ಧರಿಸಬಹುದು, ಸಮರ್ಥನೆ ಮಾಡಿದ್ರೆ ಓದಿ ಒಂದ್ಸರಿ ಆದೇಶ ಇದ್ರೆ ಆದೇಶ ಓದಿ ಆಧಾರ ಇದ್ರೆ ಯಾವುದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೀವು. ಅನುಮತಿ ಹೈಕೋರ್ಟ್ ಇದೆ, ಆಯಾ ಕಾಲೇಜಲ್ಲಿ ನೀವು ಹಿಜಾಬನ್ನ ಧರಿಸಬಹುದು. ಅದನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಪ್ರಶ್ನೆ ಅಲ್ಲ. ಕಾಲೇಜಲ್ಲಿ CDC ಇದ್ದಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಇದ್ದಲ್ಲಿ ಬಾಟಮ್ ಒಂದು ನೀಲಿ ಕಲರ್, ಒಂದು ಚೆಕ್ಸ್, ಯಾರು ಪ್ರಶ್ನಿಸುವಾಗಿಲ್ಲ. ರಜಾಕ್, ಈಗ ನೀವ್ ಹೇಳಿದ್ರಿ ಒಂದು ವೇಳೆ ದುಪಟ್ಟ ಯೂನಿಫಾರ್ಮ್ ನ ಭಾಗ ಆಗಿದ್ರೆ ತಲೆ ಕಟ್ಕೋಬಹುದು. ಎಲ್ಲಿದೆ ಅದು? ಇವಾಗ ಈ ಫೋಟೋ ನೋಡಿ, ನೀವು ಹಾಕ್ತಿದ್ರಲ್ಲ ಈ ಫೋಟೋ. ಈ ಫೋಟೋ ನಾನು PCRನ ಕೇಳ್ತೀನಿ, ದಯವಿಟ್ಟು ಈ ಫೋಟೋವನ್ನ ನೀವು ಜನತೆಗೆ ತೋರಿಸ್ಬೇಕು, ವೀಕ್ಷಕರಿಗೆ ತೋರಿಸ್ಬೇಕು. ಹೇಳಿ ಈ ಫೋಟೋದಲ್ಲೇ ನೀವು ನೋಡಿ, ಅಲ್ಲಿ ಕೂತ್ಕೊಂಡಿರುವ ಮಕ್ಕಳು, ಪ್ರತಿಭಟನೆ ಮಾಡ್ತಿರುವ ಮಕ್ಕಳು 5-5 ತರ ಧರಿಸಿದ್ದಾರೆ ಅದು ದುಪಟ್ಟವನ್ನ. ಪ್ರತಿಭಟನೆ ಮಾಡೋರು ನೋಡಿ, ಒಬ್ರು ಫುಲ್ ಎದೆ ಮೇಲೆ ಕವರ್ ಮಾಡಿದ್ದಾರೆ, ಒಬ್ರು ಹೆಗಲ್ ಮೇಲೆ ಹಾಕೊಂಡಿದ್ದಾರೆ, ಒಬ್ರು ವಿ ಶೇಪ್ ಅಲ್ಲಿ ಹಾಕಿದ್ದಾರೆ, ಒಬ್ರು ಹಿಂಗ ಹಾಕಿದ್ದಾರೆ. ಅದನ್ನ ತಲೆ ಮೇಲೆ ಅದು ಧಾರ್ಮಿಕ ಚಿಹ್ನೆ ಅಂತ ಅನಿಸ್ಕೊಳ್ಳಲ್ವಲ್ಲ? ಧಾರ್ಮಿಕ ಚಿಹ್ನೆ ಅನಿಸ್ಕೊಳ್ಳಲ್ವಲ್ಲ? ಕಟ್ಕೊಂಡ್ರೆ ಧಾರ್ಮಿಕ ಚಿಹ್ನೆ, ಅದನ್ನೇ ಹಿಜಾಬ್ ಅಂತ ಇರೋದು. ಇಲ್ಲ, ಹಿಜಾಬ್ ಅಂದ್ರೆ ಇಲ್ಲ. ನೀವು ತೋರಿಸ್ತೀರಾ? ನೋಡಿ ಇಲ್ಲಿ ನೋಡಿ, ನಾನು ಆರ್ಡರ್ ಕಾಪಿ ಸೆಪರೇಟ್ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ತರಗತಿಗೆ ಹಾಜರಾಗತಕ್ಕದ್ದು. ಹೌದು. ತರಗತಿಯ ಒಳಗೆ ಶಿರವಸ್ತ್ರಗಳನ್ನ ರೂಪದಲ್ಲಿ ಧರಿಸುವುದಕ್ಕೆ ಅವಕಾಶವಿರುವುದಿಲ್ಲ. ತರಗತಿಯ ಒಳಗಡೆ ಶಿರವಸ್ತ್ರಗಳ ರೀತಿಯಲ್ಲಿ ಧರಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ರೀತಿಯಲ್ಲಿ ಅಂದ್ರೆ ಹಿಜಾಬ್ ಹಾಕ್ತಿದ್ವಾ? ಹಿಜಾಬ್ ಅಂತ ಪದನೇ ಬಳಸಿಲ್ಲ ಅವರು. ಅದೇ ಹಿಜಾಬ್ ಅನ್ನೋ ಪದನೇ ಬಳಸಿಲ್ಲ. ಇವಾಗ ರಜಾಕ್ ಅವರೇ, ಒಂದು ದುಪಟ್ಟವನ್ನ ಯಾವ ತರ ಹಾಕೊಬೇಕು ಅಂತ ಹೇಳ್ತೀರಿ? ಹುಡುಗರು ಕೂತವ್ರೆ, ಕೇಳಿ, ಹುಡುಗರು ಕೂತವ್ರೆ. ಫುಲ್ ಸ್ಲೀವ್ಸ್ ವೆರಿ ಸಿಂಪಲ್. ಯೂನಿಫಾರ್ಮ್ ಅಲ್ಲಿ ಇರೋದು ಫುಲ್ ಸ್ಲೀವ್ಸ್. ಎಷ್ಟೋ ಮಕ್ಕಳು ನೋಡಿ, ಅಲ್ಲಿ ತೋರ್ಸಕ್ ಹೇಳಿ PCR ಟೀಮ್ ನ, ಎಷ್ಟೋ ಮಕ್ಕಳು ಇಲ್ಲಿವರೆಗೂ ಫೋಲ್ಡ್ ಮಾಡಿದ್ದಾರೆ. ಹೌದು, ಅದು ಯೂನಿಫಾರ್ಮ್ ಅಲ್ಲಿ ಬರುತ್ತೆ. ನಾನು ಧಾರ್ಮಿಕ ಚಿಹ್ನೆಯ ಬಗ್ಗೆ ಮಾತಾಡ್ತಿರೋದು. ಧಾರ್ಮಿಕ ಚಿಹ್ನೆಯ ವಿಚಾರವಾಗಿ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಶಿಕ್ಷಣೆಗೆ ಯಾರು ಏನು ಧರಿಸಿಕೊಂಡು ಬರ್ತಾ ಇದ್ದಾರೆ ಅದು ನಿಮಗೆ ಸೇರಿದಲ್ಲ ಅಲ್ಲ ಕೋರ್ಟ್ ಆರ್ಡರ್ ಯಾಕೆ ಕೊಟ್ಟು ಅದನ್ನ ಪಾಲನೆ ಮಾಡಬೇಕು ಈ ರಾಜ್ಯದಲ್ಲಿ ಒಂದು ಶಿಕ್ಷಣ ಕಾಯ್ದೆ ಅಂತ ಇದೆ ಕಾಯ್ದೆಗೆ ಬೆಲೆ ಕೊಡಬೇಕು ಕಾಯ್ದೆಗೆ ಬೆಲೆ ಕೊಡಬೇಕು ಕಾಯ್ದೆಯನ್ನು ಪಾಲಿಸಿಕೊಂಡು ಶಿಕ್ಷಣ ಕಲಿಬೇಕು ಅದನ್ನ ಬಿಟ್ಟು ಧಾರ್ಮಿಕ ನಿಮ್ಮ ಹಿಜಾಬ್ ಇರಬಹುದು ಕೋರ್ಟ್ ಹೋಗಕ್ಕೂ ಮೊದಲೇ ಹೇಳಬೇಕಾಗಿತ್ತು ಕೋರ್ಟ್ ಹೋಗಕ್ಕೂ ಮೊದಲೇ ಹೇಳಬೇಕಾಗಿತ್ತು ಕೋರ್ಟ್ ತೀರ್ಪು ಏನು ಬರುತ್ತೆ ಯಾವುದು ಹಾಗೆ ಬರಲ್ಲ हिजाब निमिष रजाक रजाक वेट 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 हरिका यस कॉलेज फ्रेंड्स एल्ला धर्मदवरु एल्ला धर्मदवरु बर्तारे क्रिश्चियन्स बर्तारे मुसलमानरु बर्तारे हिंदूगळु बर्तारे विद्यार्थिगळ मनस्थिति एनम्मा ವಿದ್ಯಾರ್ಥಿಗಳ ಮನಸ್ಥಿತಿ ಶಿಕ್ಷಣ ಪಡೆಯಲಿ ಕಷ್ಟೇ ಬರೋದು ಹೊರತಾಗಿ ಅಲ್ಲಿ ಧಾರ್ಮಿಕತೆ ಯಾವ ಭಾವನೆನೂ ಬರೋದಿಲ್ಲ ಏನಕ್ಕೆ ಹಿಜಾಬ್ ಹಾಕಬಾರದು ಅಂತ ಇರೋದಂದ್ರೆ ಹಾಗೆ ನೋಡೋದಾದ್ರೆ ಹಿಜಾಬ್ ಹಾಕಬಾರದು ಅಂತ ಹೇಳ್ತಾ ಇರೋದು ಜಾತ್ಯತೀತತೆಯನ್ನು ಪ್ರಚಾರ ಮಾಡ್ಲಿಕ್ಕೋಸ್ಕರನೇ ಧಾರ್ಮಿಕತೆ ಶಾಲೆಯಲ್ಲಿ ಬರಬಾರದು ಸಮಾನತೆ ನೋಡಬೇಕು ಧಾರ್ಮಿಕತೆ ಇವರು ಬೇರೆ ಧರ್ಮದವರು ನಾನು ಬೇರೆ ಧರ್ಮದವರು ಅನ್ನೋ ಭಾವನೆ ಬರಬಾರದು ಅನ್ನೋ ಕಾರಣದಿಂದಲೇ ಹಿಜಾಬ್ ಬೇಡ ಅಂತ ಹೇಳಿರೋದು ಹೊರತಾಗಿ ಅದರ ಜೊತೆಗೆ ಅಣ್ಣ ಅವರು ಹೇಳಿದ್ರು ವೇಲನ್ನು ಯಾವ ರೀತಿ ಬೇಕಾದರೂ ಹಾಕೊಂಡಿದ್ದಾರೆ ತಲೆ ಮೇಲೆ ಹಾಕೊಂಡ್ರೆ ಏನು ಸಮಸ್ಯೆ ಅಂತ ಅಣ್ಣ ಪ್ರಶ್ನೆ ಇರೋದು ಬಟ್ಟೆ ಅದಲ್ಲ ಬಟ್ಟೆ ಯಾವ ರೀತಿ ಉಡ್ತೀವಿ ಅಂತಲ್ಲ ಪ್ರಶ್ನೆ ಇರೋದು ಹಿಜಾಬಿನ ಬಗ್ಗೆ ಅದು ಹಿಜಾಬ್ ಆಗಲಿ ಹಾಕೋದು ಚಾದರ್ ಆಗಲಿ ಆದರೆ ಶಿರವಸ್ತ್ರದ ರೀತಿನಲ್ಲಿ ಅಲ್ಲೇ ಮತ್ತೆ ಹೇಳ್ತಾರೆ ರೀತಿನಲ್ಲಿ ಅಂತ ಶಿರವಸ್ತ್ರದ ರೀತಿನಲ್ಲಿ ನೀವು ಯಾವ ಉಡುಪನ್ನು ಕೂಡ ತಲೆ ಮೇಲೆ ಹಾಕೋ ರೀತಿಯಲ್ಲಿ ಅಂತ ಇದೆ ಅದೇನ್ ಶಿರವಸ್ತ್ರ ಇಸ್ ಮೋಡೆಸ್ಟಿ ಆಫ್ ಅ ವುಮನ್ ಇಟ್ಸ್ ನಾಟ್ ಮೋಡೆಸ್ಟಿ ಆಫ್ ಅ ವುಮನ್ ಒಂದು ಹೆಣ್ಣು ಮಗುವನ್ನು ಯಾವ ತರ ಕ್ಯಾರಿ ಮಾಡಬೇಕು ಮಾಡಬಹುದು ಅದಕ್ಕೋಸ್ಕರ ನೀವೇ ಬಿಜೆಪಿ ಮಾಹಿತಿ ಕೊಡ್ತಾ ಇದ್ದೀರಾ ಅಬ್ದುಲ್ ರಜಾಕ್ ಅವರೇ ನೀವು ತರಗತಿಯ ಒಳಗೆ ನಾನು ಮಾತಾಡ್ತಿರೋದು ನೀವು ಕ್ಯಾಂಪಸ್ ಅಲ್ಲಿ ಹಾಕೋಬಹುದು ನಾನು ಹೇಳೋವರೆಗೂ ಕೇಳಿ ನೀವು ಹೇಳೋವರೆಗೂ ನಾನು ಸುಮ್ಮನೆ ಕೇಳಿದ್ದೀನಿ ಅವ್ರು ಏನ್ ಹೇಳಿದ್ದು ಮುಸಲ್ಮಾನ ಹೆಣ್ಣು ಮಕ್ಕಳೇ ಹೇಳಿದ್ದಾರೆ ಅಕ್ಕಂದಿರೇ ಹೇಳಿದ್ದಾರೆ ಹಿಜಾಬ್ ರೀತಿನಲ್ಲೇ ಹಾಕೋ ಬಂದಿರೋದು ಅಂತ ಅದೇ ಅಕ್ಕಂದಿರು ಹೇಳಿದ್ದಾರೆ ಅಲ್ಲಿ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಶಿರವಸ್ತ್ರದ ರೀತಿನಲ್ಲಿ ನೀವು ಯಾವ ಬಟ್ಟೆ ತಲೆ ಮೇಲೆ ಹಾಕೋ ಬಂದ್ರು ಕೂಡ ಶಿರವಸ್ತ್ರನೇ ಆಗೋದು ಶಿರವಸ್ತ್ರ ರೀತಿನಲ್ಲೇ ಆಗೋದು ಆದ್ರಿಂದ ಅದು ಉಲ್ಲಂಘನೆನೇ ಆಗುತ್ತೆ ನೀವು ಹೇಳಿದಾಗ ಮೋಡೆಸ್ಟ್ ಅಲ್ಲ ಅಣ್ಣ ಕ್ಷಮಿಸಿ ಉಲ್ಲಂಘನೆ ಮಾಡಬಾರದು ಹೌದು ಅದನ್ನ ಹೇಳ್ತಿರೋದು ನೀವು ಎಕ್ಸ್ಟ್ರಾ ಹಿಜಾಬ್ ಅನ್ನು ಧರಿಸಿಕೊಂಡು ಬರ್ತಿದ್ದೀವಿ ಎಕ್ಸ್ಟ್ರಾ ಹಿಜಾಬ್ ಅಲ್ಲ ಖಂಡಿತವಾಗ್ಲೂ ಅಲ್ಲ ನೀವು ಮತ್ತೆ ಮತ್ತೆ ರಜಾಕ್ ರಜಾಕ್ ಈಗ ಈ ಕ್ಲಾರಿಫಿಕೇಶನ್ ಆಮೇಲೆ ಬರಲ್ಲ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ನಾವು ಒಂದು ನಿಮಿಷ ಮಾಡೋದಲ್ಲ ಹರಿಕಾ ಹರಿಕಾ ರಜಾಕ್ ರಜಾಕ್ ಇರುವ ಯೂನಿಫಾರ್ಮ್ ರಜಾಕ್ ಕೇಳಿ ನೀವು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ರಜಾಕ್ ರಜಾಕ್ ಒಂದು ನಿಮಿಷ ಸ್ವಲ್ಪ ಹಿಂದಕ್ಕೆ ಹೋಗೋಣ 2.5 ತಿಂಗಳು ಹಿಂದಕ್ಕೆ ಹೋಗೋಣ 2.5 ತಿಂಗಳು ಹಿಂದಕ್ಕೆ ಹೋಗೋಣ ಮತ್ತೆ ಈ ಚರ್ಚೆ ಆಗಬೇಕು ಅದಕ್ಕೆ ಹೇಳ್ತಾ ಇರೋದು ಹಿಜಾಬ್ ಹಾಕಬೇಕಾ ಬೇಡವಾ ಅಂತ ಯಾಕೆ ಬಂತು ವಿವಾದ ಅದೊಂದು ಧಾರ್ಮಿಕ ಒಂದು ಪದ್ಧತಿ ಇತ್ತು ಅವರು ಹಾಕೊಂಡು ಬಂದ್ರು ಅಲ್ಲಿಗೆ ಅವಕಾಶ ಸಿಗಲಿಲ್ಲ ಅವರು ಕೋರ್ಟ್ಗೆ ಹೋದ್ರು ಅಲ್ಲಿಂದ ಒಂದು ವಾದ ವಿವಾದ ನಡೆಯಿತು ಕೋರ್ಟು ಇದು ಅತ್ಯಗತ್ಯವಾದ ಅಂಶ ಇಲ್ಲ ಅಂತ ಹೇಳ್ತು ಅದು ಕುರಾನ್ ನಲ್ಲೇ ಇದೆ ಪವಿತ್ರ ಕುರಾನ್ ನಲ್ಲಿ ಇದೆ ಕೋರ್ಟ್ ಆದೇಶ ಬಂದ್ಬಿಟ್ಟಿದೆ ಇಲ್ಲ ಕೋರ್ಟ್ ಆದೇಶ ಬಂದ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ ಹೈಯರ್ ಕೋರ್ಟ್ ಆಗ್ಲಿ ಇಂಡಿಯಾನಲ್ಲಿ ನೋಡಿ ಲೋವರ್ ಕೋರ್ಟ್ ಒಪ್ಪಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೈಯರ್ ಕೋರ್ಟ್ ಇದೆ ಹೈಯರ್ ಕೋರ್ಟು ಒಪ್ಪಿಲ್ಲ ಅಂತ ಹೇಳಿದ್ರೆ 2Z 3Z 5Z 7Z ಆಯ್ತು ಹೈಕೋರ್ಟ್ಗೆ ಒಪ್ಕೊಂಡಿದೀವಲ್ಲ ನಾವು ಮೊದಲು ಹಿಜಾಬ್ ಅನ್ನ ಹಾಕ್ತಿದ್ವಿ ಇವಾಗ ಹಿಜಾಬ್ ಹಾಕ್ಬಾರ್ದಮ್ಮ ಆದ್ರೆ ಆ ದುಪಟ್ಟ ಇದೆ ಅಲ್ಲ ಅದನ್ನ ಒಂದು ಹೆಣ್ಣು ಮಗು ಯಾವ ತರ ಹಾಕೊಬೇಕು ಅಂತ ಪ್ರಿಸ್ಕ್ರೈಬ್ ಯೂನಿಫಾರ್ಮ್ ಅಲ್ಲಿ ಎಲ್ಲೂ ಬರ್ದಿಲ್ಲ ಈ ದೇಶದಲ್ಲಿ ಒಂದು ಕಾನೂನು ಇದೆ ನ್ಯಾಯಾಲಯ ಇದೆ ಸರ್ಕಾರದ ರಾಜ್ಯಕ್ಕೆ ಒಂದು ಸರ್ಕಾರ ಇಲಾಖೆ ಇದೆ ಶಿಕ್ಷಣ ಇಲಾಖೆ ನಿಯಮವನ್ನು ಪಾಲನೆ ಮಾಡಬೇಕು ನೋಡಿ ಈ ಒಂದು ಗಲಭೆಯಿಂದ ಈ ಒಂದು ವಿವಾದದಿಂದ ಬೇರೆ ಮುಸ್ಲಿಂ ಮಕ್ಕಳಿಗೆ ಅಲ್ಲ ಹಿಂದೂ ಮಕ್ಕಳಿಗೂ ತೊಂದರೆ ಆಗಿದೆ ಕಾಲೇಜಲ್ಲಿ 144 ಸೆಕ್ಷನ್ ಹಾಕ್ಬಿಟ್ಟು ಎಕ್ಸಾಮ್ಗೆ ಹೋಗಿ ಅಂತ ಹೇಳಿದ್ರೆ ಆ ಭಯದ ವಾತಾವರಣದಲ್ಲಿ ಅವ್ರ ಎಕ್ಸಾಮ್ ಬರಿಬೇಕು ಏನ್ ಬರಿಬೇಕು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ನೀವು ಹಿಜಾಬ್ ಇಲ್ಲ ಅಂತ ಹೇಳ್ಬಿಟ್ಟು ಅದೂ ಸೃಷ್ಟಿ ಮಾಡಿದ್ರಿ ಅದೂ ಎಲ್ಲ ಮಾಡಿದ್ರಿ ಇದೆಲ್ಲ ಮುಗೀತು ಅಲ್ಲ ಟೀಮ್ಗೆ ಅಷ್ಟೊತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ಬ್ಯಾಕ್ಗ್ರೌಂಡ್ ಅಲ್ಲಿ ಹಾಕಿರೋ ಅದನ್ನೇ ಪ್ಲೇ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಪ್ರತಿಭಟನೆ ಮಾಡ್ತಿರುವ ಹೆಣ್ಣು ಮಕ್ಕಳು ಸಮವಾಗಿ ಹಾಕೊಂಡಿದ್ದಾರೆ ದುಪಟ್ಟಾಗಳನ್ನ ಯಾರಾದರೂ ಹಿಜಾಬ್ ರೀತಿಯಲ್ಲಿ ಯಾರಾದರೂ ಹಾಕಿದಾರಾ ಹಿಜಾಬ್ ರೀತಿಯಲ್ಲಿ ಯಾರಾದರೂ ಹಾಕಿದಾರಾ ಹಿಜಾಬ್ ರೀತಿಯಲ್ಲಿ ಯಾರು ಹಾಕಿದಾರಾ ಹಿಜಾಬ್ ರೀತಿಯಲ್ಲಿ ಹಾಕಬಾರದು ಸಮವಸ್ತ್ರವನ್ನು ಶಿರಸ್ತ್ರಾಣದ ರೀತಿಯಲ್ಲಿ ಅರೆ ಕೋರ್ಟಿನ ಆದೇಶ ಉಲ್ಲಂಘನೆ ಆಗ್ತಾ ಇದೆ ಸಮಸ್ಯೆ ಮಕ್ಕಳಿಗೆ ಆಗ್ತಾ ಇದೆ ಸಮಸ್ಯೆ ಮಕ್ಕಳಿಗೆ ಆಗ್ತಾ ಇದೆ ಆದರೆ ಸರ್ಕಾರ ನಿಮಗೆ ಕೊಟ್ಟಿರುವ ದುಪಟ್ಟ ಅದು ನಿಮ್ಮ ಸಮವಸ್ತ್ರದ ಒಂದು ಭಾಗ ಅದನ್ನ ಒಂದು ಹೆಣ್ಣು ಮಗು ತನಗೆ ಯಾವ ತರ ಇಷ್ಟನೋ ಆ ತರ ಹಾಕಬಹುದು ಅದನ್ನ ಇದೇ ತರ ಹಾಕಬಹುದು ಇಟ್ಸ್ ರಾಂಗ್ ಇಂಟರ್ಪ್ರಿಟೇಷನ್ ಕೋರ್ಟ್ ರಜಾಕ್ ಅಗೈನ್ ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ಅ ರಾಂಗ್ ಇಂಟರ್ಪ್ರಿಟೇಷನ್ ಇದು ತಪ್ಪಾಗುತ್ತೆ ಶಿರವಸ್ತ್ರ ರೂಪದಲ್ಲಿ ತಂದಾಗ ಇವರೇ ವಿಚಾರನೆ ಬಿಡ್ತಾ ಇದ್ದಾರೆ ರಜಾಕ್ ಮೂಲ ವಿಚಾರನೆ ಬಿಡ್ತಾ ಇದ್ದಾರೆ ನೀವು ಸಮಸ್ಯೆ ನಿರ್ಮಾಣ ಆಗಿರೋದು ತುಂಬಾ ಗೌರವ ಕೋರ್ಟ್ ಆದೇಶದ ಉಲ್ಲಂಘನೆ ಆಗಬಾರದು ನೀವು ಕೂಡ ಕೋರ್ಟ್ ಆದೇಶವನ್ನೇ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಆ ತರ ಬರ್ತಾ ಇಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು ಹಾಗೇನಾದ್ರೂ ಆಗಿದ್ರೆ ನಿಮ್ಮ ವಾದ ಸರಿ ಅನ್ನೋದಾಗಿದ್ದಿದ್ರೆ ಯೂನಿವರ್ಸಿಟಿ ಇವತ್ತು ಇಂಟರ್ಫಿಯರೇ ಆಗ್ತಾ ಇರಲಿಲ್ಲ ರಿಜಿಸ್ಟ್ರಾರ್ ಅಲ್ಲಿ ಓಡ್ ಬರ್ತಾ ಇರಲಿಲ್ಲ ಅಲ್ಲಲ್ಲ ಕೇಳಿ ಮಕ್ಕಳು ಹಿಜಾಬ್ ಹಾಕಿದ್ದಾರೆ ಕೇಳಿ ಹಿಜಾಬ್ ಹಾಕಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಬರ್ತಾ ಇರತಕ್ಕಂತದ್ದು ಕೋರ್ಟ್ ಆದೇಶ ನಾವು ಪಾಲನೆ ಮಾಡಬೇಕು ನಾವು ಹಿಜಾಬ್ ಅನ್ನು ಧರಿಸಬಾರದು ಅದು ಹೇಳ್ಬಿಟ್ಟಿದೀವಿ ನಾವು ಎಕ್ಸಾಮ್ ಇತ್ತು ಅವಾಗ ಒಂದಿನ ಬಿಚ್ಬಿಟ್ಟು ನೀವು ಎಕ್ಸಾಮನ್ನು ಬರೆದು ಬಿಡಿ ಅಂತ ಹೇಳಿದ್ವಿ ಆದರೆ ಹಿಜಾಬ್ ದಯವಿಟ್ಟು ಹಾಕೊಂಡು ಬರಬೇಡಿ ದುಪಟ್ಟ ಸರ್ಕಾರ ಕೊಟ್ಟಿರೋದು ಅಕಸ್ಮಾತ್ ಅದ್ರ ಮೇಲೆ ವಿವಾದ ಇದ್ರೆ ಸರ್ಕಾರ ದುಪಟ್ಟವನ್ನ ತೆಗೆದು ಬಿಡ್ಲಿ ಯೂನಿಫಾರ್ಮ್ ಯಾರು ಹಾಕೊಳ್ಳೋದೇ ಬೇಡ ಬೆಂಗಳೂರಿನ ಕೆಲವು ಕಾಲೇಜ್ಗಳಲ್ಲಿ ನಿಮಗೆ ನಾನು ತೋರಿಸ್ತೀನಿ ಅದನ್ನ ವಿಜುವಲ್ಸ್ ಅನ್ನ ದುಪಟ್ಟ ಇಲ್ಲದೆ ಇರೋ ಯೂನಿಫಾರ್ಮ್ ಇದೆ ಏನ್ ಮಾಡ್ಬೇಕಲ್ಲಿ ಆಯ್ತು ಏನ್ ಮಾಡಕ್ಕಾಗುತ್ತೆ ಅಲ್ಲ ಆಗುತ್ತೆ ಇಲ್ಲ ಆಗಲ್ಲ ಅಂತಂದ್ರೆ ಹೆಂಗೆ ಕಮಾಲ್ ನೋಡಿ ಇದೇ ವಿಚಾರ ಒಟ್ಟಾರೆ ಏನು ಅಂತ ಹೇಳಿದ್ರೆ ಒಂದು ನಿಮಿಷ ಬಂದೆ ಒಂದು ಬ್ರೇಕ್ ತಗೊಳ್ತೀನಿ ಒಂದು ಬ್ರೇಕ್ ತರ್ತೀನಿ ಮಾತಾಡೋದೇನ ಉದ್ದೇಶ ಸಮಾನತೆ ಅಂತಕ್ಕಂತದ್ದು ಹೋಗ್ತಾ ಇದೆ ಸಮಾನತೆ ಅಂತಕ್ಕಂತದ್ದೇ ಹೋಗ್ತಾ ಇದೆ ಇದು ನನ್ನ ವಾದ